ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನ್ಯೂಸ್ ಅಲರ್ಟ್ ಚಂದನ್, ನ್ಯೂಸ್ ಅಲರ್ಟ್ ಚಂದನ್ ಗೌಡ ಅವರು ಯೂಟ್ಯೂಬ್ನಲ್ಲಿ ತುಂಬಾ ಫೇಮಸ್ ಆಗಿದ್ದಂತಹ ಒಬ್ಬ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ನಾವು ಇವರನ್ನು ಒಬ್ಬ ಯೂಟ್ಯೂಬರ್ ಆಗಿ ನಾವು ನೋಡ್ತಾ ಇದ್ವಿ, ಚಂದನ್ ಗೌಡ ಅವರನ್ನು. ಬರ್ತಾ ಬರ್ತಾ ಇವರು ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಸೆಳೀತಾರೆ ಅಂತ ಅಂದರೆ, ಈಗ ಕಳೆದ ಚುನಾವಣೆಯಲ್ಲಿ ಇವರು ಸ್ಪರ್ಧಿಸ್ತಾರೆ KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ MLA ಎಲೆಕ್ಷನ್ಗೆ. ಅಲ್ಲಿ ಸ್ಪರ್ಧೆ ಮಾಡಿದಂತಹ ಚಂದನ್ ಗೌಡ ಅವರು ಇಡೀ ಕರ್ನಾಟಕವೇ ಇವರನ್ನು ಹಿಂದೆ ತಿರುಗಿ ನೋಡುವಂತೆ ಇವರನ್ನು ಎಲ್ಲರೂ ಸಹ ನೋಡಿದ್ರು. ಯಾಕೆ ಅಂತೇಳಿ ಎಲ್ರಿಗೂ ಸಹ ಗೊತ್ತೇ ಇದೆ. ಒಂದು ರೂಪಾಯಿ ಸಹ ಖರ್ಚು ಮಾಡದೆ ಎಲೆಕ್ಷನಲ್ಲಿ ನಿಂತು ಇವರು 8,500 ಮತಗಳನ್ನು ತೆಗೆದುಕೊಳ್ತಾರೆ ಚಂದನ್ ಗೌಡ ಅವರು. 6 ತಿಂಗಳಲ್ಲಿ 1 ರೂಪಾಯಿ ನಯಾ ಪೈಸೆ ಹಂಚದೆ ತನ್ನ ವಿಚಾರಗಳಿಂದ ಈ ರೀತಿಯಾಗಿ ಜನರ ಮನಸ್ಸನ್ನು ಸೆಳೆದಿದ್ದಂತಹ ಯುವ ನಾಯಕ ಅಂತಲೇ ಹೇಳ್ಬೋದು ಚಂದನ್ ಗೌಡ ಅವರು. ಇವರು ಕಳೆದ 1.5 ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಯಾಕೆ ಆ್ಯಕ್ಟಿವ್ ಇರಲಿಲ್ಲ ಅಂತ ಹೇಳಿ ಅವರು ಹಲವಾರು ರೀಸನ್ಗಳನ್ನು ಹೇಳ್ತಾರೆ. ಹುಷಾರಿರಲಿಲ್ಲ ಅಂತ ಹೇಳಿ ಇವರು ಈಗ ಎಂಗೇಜ್ಮೆಂಟನ್ನು ಸಹ ಆಗಿದ್ದಾರೆ ನವ್ಯ ನಾರಾಯಣ್ ಅವರ ಜೊತೆ. ನೀವು ಸಹ ಇವರಿಗೆ ಕಂಗ್ರಾಜ್ ಹೇಳೋದಾದರೆ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.